ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಒಂದು ನೇಮಕಾತಿಯ ಕುರಿತು. ಸ್ನೇಹಿತರೆ, ಈ ಯಾವಾಗೆಲ್ಲ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಕರೀತಾರೋ ಅವಾಗೆಲ್ಲ ನನ್ನ ಒಂದು ಸಣ್ಣದಾದಂಥ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೇ ಆಗಿರಲಿಲ್ಲ. ಸೊ ಇವತ್ತಿನ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ, ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ, ಇದರ ಬಗ್ಗೆ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿಡಿಯೋದ ಕೊನೆಯ ಭಾಗದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಸದ್ಯಕ್ಕೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಒಂದು ಆಯ್ಕೆಗೆ ಒಂದು ರಿಕ್ವೈರ್ಮೆಂಟ್ಸ್ ಏನೇನಿದೆ ಬನ್ನಿ ನೋಡ್ಕೊಂಬರೋಣ. ಕೊಪ್ಪಳ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು ದ್ವಿತೀಯ PUC ಪಾಸ್ ಆಗಿರಬೇಕು. ಸೊ ಒಟ್ಟಾರೆ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 22, ಇನ್ನು ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 35ಕ್ಕೆ ನಿಗದಿಪಡಿಸಲಾಗಿದೆ. ಇನ್ನು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂದಿನಂತೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇನ್ನು ಪರೀಕ್ಷಾ ಶುಲ್ಕ ಹೀಗಿದೆ: ಜನರಲ್ ಅಭ್ಯರ್ಥಿಗಳಿಗೆ ₹400, 2A 2B 3A 3B ಅಭ್ಯರ್ಥಿಗಳಿಗೆ ₹300, SC ST ಕ್ಯಾಟಗರಿ 1 ಅಲ್ಲಿ ಬರತಕ್ಕಂಥ ಅಭ್ಯರ್ಥಿಗಳಿಗೆ ₹200 ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಇನ್ನು ಆಯ್ಕೆ ಪ್ರಕ್ರಿಯೆ ಹೀಗಿದೆ: ದ್ವಿತೀಯ PUCಯಲ್ಲಿ ಹೆಚ್ಚಿಗೆ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ವೇತನ ಶ್ರೇಣಿ ₹21,400 ₹40,000 ವೇತನ ಕೊಡಲಾಗುತ್ತೆ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 5, 2020 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಈ ಒಂದು ಆಯ್ಕೆ ಪ್ರಕ್ರಿಯೆ ಕುರಿತು ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚ್ಕೋತೀನಿ ಅಂತ. ಸ್ನೇಹಿತರೆ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂದ್ರೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರೋದಿಲ್ಲ. ನೀವು ಸೆಕೆಂಡ್ PUCನಲ್ಲಿ ಹೆಚ್ಚಿಗೆ ಅಂಕ ಯಾರು ಪಡೆದಿರ್ತಿರೋ ಅಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ನೇರ ನೇಮಕಾತಿ ಮಾಡ್ಕೊತಾರೆ. ಸೊ ಇವಾಗ ಪ್ರಾಬ್ಲಮ್ ಆಗಿರೋದು ಯಾರಿಗೆ ಅಂದ್ರೆ, ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಇವಾಗ ಗೌರ್ಮೆಂಟ್ ಜಾಬ್ ನಾನು ಪಡೆದೇ ಪಡಿತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅಂಥವ್ರಿಗೆ ಸ್ವಲ್ಪ ಮೋಸ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಕಮೆಂಟ್ಸ್ ಅಲ್ಲಿ ಓದಿದೀವಿ, ಸರ್ ನಾವು 60-70% ಮಾಡಿದವರು, ಸರ್ ನಾವು ಹೇಗೆ ಸರ್ ನಮ್ಮ ಜೀವನ ಹೇಗೆ, ಈ ಥರ ಒಂದು ಕಮೆಂಟ್ಸ್ಗಳನ್ನೆಲ್ಲ ನಾವು ಸಾಕಷ್ಟು ಕಮೆಂಟ್ ಬಾಕ್ಸಲ್ಲಿ ನೋಡಿದ್ದೀವಿ. ಸೊ ನನ್ನ ಒಂದು ಅನಿಸಿಕೆ ಏನಂದರೆ, ಈ ಒಂದು ಕಂದಾಯ ಇಲಾಖೆಯ ಒಂದು ನೇಮಕಾತಿ ಏನಿದೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ. ನನ್ನ ಒಂದು ಅನಿಸಿಕೆ ಮಾತ್ರ ಅಲ್ಲ, ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ ಆಲ್ರೆಡಿ ತಮ್ಮ ಒಂದು ಅನಿಸಿಕೆಗಳನ್ನು. ಸೊ ಈಗ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಈಗ ಒಂದು ಕಾಲೇಜಲ್ಲಿ ಕಾಪಿ ಹೊಡೆದು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನೂ ಕೂಡ ಇರ್ತಾನೆ, ಈಗ ಸ್ವಂತವಾಗಿ ಓದಿ ಪಾಸ್ ಆಗಿ ಒಂದು ಉತ್ತಮವಾದಂಥ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿನೂ ಕೂಡ ಇರ್ತಾನೆ. ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಈ ಇಬ್ಬರು ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ತಾರೆ, ಇಬ್ಬರಿಗೂ ಕೂಡ ಒಂದು ಜಾಬ್ ಸಿಗುತ್ತೆ. ಮಿಕ್ಕಿದವರೆಲ್ಲ ಏನು ಮಾಡಬೇಕು, ಕೆಲವೊಂದು ವಿದ್ಯಾರ್ಥಿಗಳು ಕಾಪಿ ಹೊಡೆದು ಪಾಸ್ ಆದವ್ರಿಗೂ ಕೂಡ ಇದೇ ಜಾಬು, ಮತ್ತು ಸ್ವಂತವಾಗಿ ಓದಿ ಪಾಸ್ ಆದವರು ಕೂಡ ಇದೇ ಜಾಬು. ಸ್ವಂತವಾಗಿ ಓದಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಜಾಬ್ ಸಿಕ್ಕರೆ ಅದೊಂದು ನ್ಯಾಯ ಇರುತ್ತೆ, ಅದಕ್ಕೆ ಕಷ್ಟಪಟ್ಟು ಓದಿರ್ತಾರೆ, ಪಾಸ್ ಆಗಿರ್ತಾರೆ, ಒಂದು ಉತ್ತಮವಾದ ಸ್ಕೋರ್ ಮಾಡಿರ್ತಾರೆ, ಅದೊಂದು ಜಾಬ್ ಸಿಕ್ಕಿರುತ್ತೆ. ಬಟ್ ಇಲ್ಲಿ ಕಾಪಿ ಮಾಡಿದವ್ರಿಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಅಂದರೆ, ಈಗ ಮಿಕ್ಕಿದವರೆಲ್ಲ ಏನು ಮಾಡಬೇಕು, 70-80% ಮಾಡಿದವ್ರೆಲ್ಲ ಏನು ಮಾಡಬೇಕು. ಸೊ ಅವರ ಒಂದು ಕ್ವಶನ್ ಏನಂದ್ರೆ, ಇದಕ್ಕೊಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರೆ ನಾವು ಕೂಡ ಒಂದು ಹೆಲ್ದಿಯಾಗಿ ಕಾಂಪೀಟ್ ಮಾಡ್ಬೋದು. ಸೊ ಈ ಥರ ಒಂದು ಕಮೆಂಟ್ಸ್ಗಳಲ್ಲಿ ನಾವು ಸಾಕಷ್ಟು ನೋಡಿದ್ದೀವಿ. ಐ ಥಿಂಕ್ ಆದಷ್ಟು ಬೇಗ ಇದಕ್ಕೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಈಗ 50-60-70 ಮಾಡಿದವರು ಕೂಡ ಒಂದು ಕಾಂಪಿಟೇಷನ್ ಕೊಡ್ಬೋದಲ್ಲ. ಈ CET ನಲ್ಲಿ ಒಂದು ಅವರು CET ಚೆನ್ನಾಗಿ ಓದ್ಬಿಟ್ಟು ಒಂದು ಉತ್ತಮವಾದಂಥ ಅಂಕ CET ನಲ್ಲಿ ಪಡ್ಕೊಂಡು ಆ ಒಂದು ಜಾಬನ್ನು ಪಡಿಬೋದು. ಯಾಕಂದರೆ ಇವಾಗ ಕರ್ನಾಟಕದಲ್ಲಿ ಜಾಬ್ ರಿಕ್ವೈರ್ಮೆಂಟ್ ತುಂಬಾ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಇವಾಗಲೂ ಕೂಡ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗ್ತಾನೆ ಇದ್ದಾರೆ, ಏನಾದರೂ ಒಂದು ಜಾಬ್ ಪಡ್ಕೊಂಡೇ ಬರಬೇಕು ಅಂತ. ಸಾಕಷ್ಟು ಜನ ಎಷ್ಟೋ ದಿನಗಳಿಂದ ಮನೆ ಬಿಟ್ಟು ಹೊರಗಡೆ ಬಂದಿರೋ ಎಕ್ಸಾಂಪಲ್ಗಳು ನಾವು ಕೂಡ ನೋಡಿದ್ದೀವಿ. ಸೊ ಈ ಥರ ಒಂದು ಪರಿಸ್ಥಿತಿಗಳು ನಮ್ಮ ಮುಂದೆ ನಾವೆಲ್ಲ ನೋಡಿರೋ ಕಾರಣದಿಂದ ಈ ಒಂದು ಆಯ್ಕೆ ಪ್ರಕ್ರಿಯೆ, ಈ ಒಂದು ಆಯ್ಕೆ ಸಮಿತಿ ಏನಿದೆ ಕರ್ನಾಟಕ ಒಂದು ಈ ಗ್ರಾಮ ಲೆಕ್ಕಾಧಿಕಾರಿ ಆಯ್ಕೆ ಸಮಿತಿ ಏನಿದೆ, ಇವರು ಸ್ವಲ್ಪ ಇಂಥ ಒಂದು ವಿದ್ಯಾರ್ಥಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಕಮೆಂಟ್ಸ್ಗಳನ್ನು ಎಲ್ಲ ನಾವು ಕಲೆಕ್ಟ್ ಮಾಡಿಬಿಟ್ಟು ಆದಷ್ಟು ಅಧಿಕಾರಿಗಳಿಗೆ ತಲುಪಿಸಿ ಈ ಒಂದು ಏನೋ ಚೇಂಜಸ್ ಮಾಡೋದಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತಾ ಆ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋದಾಗ ಶೇರ್ ಮಾಡಿ, ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಇಲ್ಲ, ಕೊನೆಯದಾಗಿ ನಾನು ಇನ್ನೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಶೀಘ್ರದಲ್ಲೇ ನನ್ನೊಂದು ವ್ಲಾಗಿಂಗ್ ಚಾನಲ್ ಬರ್ತಾ ಇದೆ. ನನ್ನ ಒಂದು ಪರ್ಸನಲ್ ಆಗಿ ನನ್ನನ್ನು ಯಾರಾದರೂ ಫಾಲೋ ಮಾಡಬೇಕು, ನನ್ನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ನಾನೊಂದು ಟ್ರಾವೆಲಿಂಗ್ ವೀಡಿಯೋ ಆಗಿರ್ಬೋದು, ಏನೋ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಆ ಒಂದು ವ್ಲಾಗಿಂಗ್ ಚಾನಲ್ಲಿ ಬರ್ತಾ ಇರುತ್ತೆ. ಯಾರಾದರೂ ಪರ್ಸನಲ್ ಆಗಿ ನಾನು ಫಾಲೋ ಮಾಡಬೇಕಾಗಿತ್ತು ಅಂದರೆ ಶೀಘ್ರದಲ್ಲೇ ಆ ಒಂದು ಚಾನಲ್ ಲಿಂಕನ್ನು ನಿಮಗೆಲ್ಲರೂ ಕೊಡ್ತೀನಿ. ಆದಷ್ಟು ಬೇಗ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ,
ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.